ಚಾಣಕ್ಯರ ಪ್ರಕಾರ ಪತ್ನಿ ಈ ರೀತಿ ಇದ್ದಾಗ ಪತಿ ನೆಮ್ಮದಿಯಾಗಿ ಆರ್ಥಿಕವಾಗಿ ಸಬಲನಾಗಿರುತ್ತಾನೆ ಹೇಗೆ ಎಂದು ತಿಳಿಯೋಣ ಬನ್ನಿ. ಚಾಣಕ್ಯ ನೀತಿಯಲ್ಲಿ ಪತ್ನಿಯ ಗುಣಗಳ ಬಗ್ಗೆ ಸುಂದರವಾಗಿ ವರ್ಣಿಸಲಾಗಿದೆ. ಪತ್ನಿ ಹೇಗಿದ್ದರೆ ಪತಿ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಆರ್ಥಿಕವಾಗಿ ಸಬಲನಾಗಿ ಇರುತ್ತಾನೆ ಅಂತ ವರ್ಣಿಸಲಾಗಿದೆ. ಹಾಗಾದರೆ ಚಾಣಕ್ಯರ ಪ್ರಕಾರ ಹೆಂಡತಿಯಾದವಳು ಹೇಗಿರಬೇಕೆಂದು ತಿಳಿಯೋಣ. ಗೃಹದಕ್ಷ, ಯಾವ ಪತ್ನಿ ಅಡುಗೆ ಮಾಡುವುದನ್ನು, ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದನ್ನು, ಪಾತ್ರೆ ಬಟ್ಟೆಗಳನ್ನು ತೊಳೆಯುವುದನ್ನು, ಮಕ್ಕಳು ಪತಿ ಹಿರಿಯರನ್ನು ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುವವಳು ಆಗಿರುತ್ತಾಳೋ ಅಂಥ ಪತ್ನಿಯನ್ನು ಪಡೆದವ ಅದೃಷ್ಟವಂತನಾಗಿರುತ್ತಾನೆ. ಇಂಥ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ. ಪ್ರಿಯಂವದ, ಯಾವ ಪತ್ನಿ ತನ್ನ ಪತಿ ಮತ್ತು ಪತಿಯ ಕುಟುಂಬಸ್ಥರನ್ನು ಪ್ರೀತಿ ಗೌರವದಿಂದ ಕಾಣುತ್ತಾಳೋ, ಆ ಮನೆಯ ಹಿರಿಯರೊಂದಿಗೆ ಸಂಯಮದಿಂದ ಮಾತನಾಡುತ್ತಾಳೋ ಅಂಥ ಪತ್ನಿ ಪತಿಯೊಂದಿಗೆ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ. ಆದರೆ ಇದರೊಂದಿಗೆ ಆಕೆಯ ಪತಿ ಮತ್ತು ಪತಿಯ ಮನೆಯವರ ವರ್ತನೆಯು ಅವಳೊಂದಿಗೆ ಉತ್ತಮವಾಗಿರುವುದು ಮುಖ್ಯವಾಗಿರುತ್ತದೆ. ಪತಿ ಪ್ರಾಣ, ಯಾವ ಹೆಣ್ಣು ತನ್ನ ಪತಿ ಹೇಳಿದ ಎಲ್ಲ ಮಾತುಗಳನ್ನು ಕೇಳುತ್ತಾಳೋ, ಅವನ ಸೇವೆ ಮಾಡುತ್ತಾಳೋ, ಪತಿಯ ಮನಸ್ಸಿಗೆ ನೋವಾಗುವಂಥ ಮಾತನ್ನು ಆಡುವುದಿಲ್ಲವೋ ಅಂಥ ಪತ್ನಿಗಾಗಿ ಪತಿ ಎಂಥ ಕೆಲಸವನ್ನು ಮಾಡಲು ಸಿದ್ಧನಿರುತ್ತಾನೆ. ಅಂದರೆ ಅವಳನ್ನು ಅಷ್ಟು ಪ್ರೀತಿಸುತ್ತಾನೆ ಎಂದರ್ಥ. ಪತಿವ್ರತ, ಯಾವ ಪತ್ನಿ ತನ್ನ ಪತಿಯನ್ನು ಬಿಟ್ಟು ಪರಪುರುಷನ ಜೊತೆ ಸಂಘ ಹೊಂದುವುದಿಲ್ಲವೋ, ತನ್ನ ಪತಿಯನ್ನಷ್ಟೇ ಪ್ರೀತಿಸುವಳೋ ಅಂಥವರ ಜೀವನ ಅತ್ಯುತ್ತಮವಾಗಿರುತ್ತೆ. ಅಲ್ಲದೆ ಈ ಮೊದಲೇ ಹೇಳಿದಂತೆ ಪತಿ ಹೇಳಿದ ಎಲ್ಲ ಮಾತನ್ನು ಕೇಳುವ ಪತ್ನಿ ಪತಿವ್ರತೆಯಾಗಿರುತ್ತಾಳೆ. ಆದರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು. ಪತಿ ತಪ್ಪು ದಾರಿ ಹಿಡಿದು ತಾನು ಹೇಳಿದಂತೆ ಕೇಳು ಎಂದಾಗ ಅವನನ್ನು ಸರಿದಾರಿಗೆ ತರುವುದು ಪತಿಯ ಕರ್ತವ್ಯವಾಗಿದೆ. ಇಂಥ ಗುಣವಿರುವ ಪತ್ನಿಯನ್ನು ಪತಿಯಾದವನು ಸುಖವಾಗಿ ಪ್ರೀತಿ ಕಾಳಜಿಯಿಂದ ನೋಡಿಕೊಂಡಲ್ಲಿ ಅವನು ಯಶಸ್ಸು ಕಾಣುತ್ತಾನೆ, ಧನವಂತನಾಗುತ್ತಾನೆ, ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರನಾಗುತ್ತಾನೆ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.